ಎರಡು ದಿವಸದಿಂದ ನಾವು ಅವ್ರಿಗೆ ಪರ್ಸ್ನಲಿ ಒನ್ ಟು ಒನ್ ಆಗಿ ಮಾತಾಡಿ ಎಲ್ಲ ಕನ್ವಿನ್ಸ್ ಮಾಡೋಕ್ಕೆ ನೋಡಿದ್ದೀವಿ ಎಲ್ಲ ಆಗಿದೆ. ಅವರು ಸ್ಟೂಡೆಂಟ್ಸ್ ಹೀಗೆ ಬೇಕೇ ಬೇಕು ನಮಗೆ ಅನ್ಕೊಂತಲ್ಲಿ ನಮಗೆ ಪಾಸ್ ಆಗ್ತಾಯಿದೆ ಮತ್ತಿದು ಬೆಳೀತಾ ಇದೆ. ಅದರಿಂದಾಗಿ ಎಲ್ಲವನ್ನು ಸುರಕ್ಷಿತವಾಗಿ ನಡ್ಕೊಂಡು ಹೋಗಲಿ ಅಂತ ಹೇಳಿ ತಿಳ್ಕೊಂಡು ಟಿಲ್ ಫರ್ದರ್ ಆರ್ಡರ್ಸ್ ಬರೋ ತನಕ ನಾ ಡಿ ಸಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಶಾಲೆಗೆ ಚೂಟಿಯನ್ನು ಕುಡಿಯೋಕ್ಕೆ ನಿರ್ಧಾರ ತಗೊಂಡಿದ್ದೆ. ಡಿ ಸಿ ಅವ್ರ ಕಡೆ ಮಾತಾಡಿ ಅವ್ರಿಗೆ ಪೊಲೀಸ್ ಆಫೀಸರ್ಸ್ ಕಡೆ ಮಾತಾಡಿಕೊಂಡು ಎಲ್ಲ ಸಲಹೆ ಮಾಡಿಕೊಂಡು, ಯಾಕಂದರೆ ಸಣ್ಣ ಹುಡುಗರಿಗೆ ಏನು ತ್ರಾಸ ಆಗೋದು ಬೇಡ, ಅದಕ್ಕೆ ಆಗೋದು ಬೇಡ, ಮಕ್ಕಳಿಗೆ ತ್ರಾಸ ಯಾರಿಗಾದರೂ ಆಗೋದು ಆಗುದೇ, ಅದ್ರ ಸಂಬಂಧ ಆ ದೃಷ್ಟಿಯಿಂದ ನೋಡಿ ನಾ ತಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ. ಸರಿ, ಪ್ರಥಮ ವರ್ಷದಷ್ಟೇನಾ ಎಲ್ಲರಿಗೂ ಎಲ್ಲ ಎಷ್ಟು ದಿನ ಸರ್ ಅದನ್ನ ಆರ್ಡರ್ಸ್ ನೋಡ್ಕೊಂಡು ಮುಂದಿನ ಆದೇಶದವರೆಗೆ ನಾನು ಸ್ವಲ್ಪ ಸ್ಕೂ ಕಾಲೇಜನ್ನು ಬಂದಿಟ್ಟು ಅವರಿಗೆ ಕೊಟ್ಟು ಆಮೇಲೆ ಅವರು ಕ್ಲಾಸಸ್ ಎಲ್ಲ ಆಗಲಿ ಆದ್ಮೇಲೆ ಎಕ್ಸ್ಟ್ರಾ ಕ್ಲಾಸ್ ಏನು ಮಿಸ್ ಆಗಿದ್ದಾರೆ ತೊಗೊಂಡು ಪೋರ್ಷನ್ ಕಂಪ್ಲೀಟ್ ಮಾಡಿ ಅವ್ರಿಗೆಲ್ಲ ಮಾಡಿ ಎಜುಕೇಷನ್ದಾಗ ಏನೋ ಅವ್ರು ಕಡಿಮೆ ಆಗಲಾರ್ದು ನೋಡ್ಕೊಳ್ಳೋ ನಾನು ಜವಾಬ್ದಾರಿ. ಪರೀಕ್ಷೆ ಏನು ಎಕ್ಸಾಮ್ ಇದ್ರು ಒಳ್ಳೆ ಎಕ್ಸಾಮ್ ತಗೋತೀವಿ, ಅದು ಇಂಟರ್ನಲ್ ಎಕ್ಸಾಮ್ಸ್ ಇಂಟರ್ನಲ್ ಎಕ್ಸಾಮ್ ಸೊ ಅವ್ನ ಕಂಡಕ್ಟ್ ಮಾಡ್ಲಿಕ್ಕೆ ಬರ್ತದೆ. ನಾವೆಲ್ಲ ಅವ್ರಿಗೆ ಎಜುಕೇಷನ್ದಲ್ಲಿ ಏನೂ ಕಡಿಮೆ ಮಾಡಿಕೊಡೋದಿಲ್ಲ. ಆಮೇಲೆ ಅವ್ರು ಎಕ್ಸ್ಟ್ರಾ ಕ್ಲಾಸ್ ಬೇಕಂದ್ರೂ ಮಾಡ್ತೀವಿ, ರಿವಿಷನ್ ಮಾಡ್ತೀವಿ, ಮಾಡ್ತಾ ಇದ್ದೀವಿ, ಈಗಾದರೂ ಮಾಡ್ತೀವಿ. ಇದು ಬಂದಿದೆ ಅಂದಮೇಲೆ ಅವ್ರಿಗೆ ಒಂದು ಸ್ವಲ್ಪ ರಜಾ ಕೊಟ್ಟು ಓದ್ಕೊಳ್ಳಿ ತಮ್ಮ ಮನೆಯಲ್ಲಿ. ಈಗ ಆನ್ಲೈನ್ ಕ್ಲಾಸ್ ಆನ್ಲೈನ್ ಮಾಡೋದಿಲ್ಲ. ಅವ್ರಿಗೆಲ್ಲ ಸಿಚುವೇಶನ್ ಎಲ್ಲ ಆದಮೇಲೆ ಅವ್ರು ಕರ್ಸ್ಕೊಂಡು ಡಿ ಸಿ ಆರ್ ಪರ್ಮಿಷನ್ ತೊಗೊಂಡು ನಾನು ಮಾಡ್ತೀನಿ. ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ.